ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಆತ ಅನೇಕ ಗುಣಗಳನ್ನು ಅಳವಡಿಸಿಕೊಳ್ಳಬೇಕಾದ್ದು ಅವನ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ಹಾಗಾದರೆ ಒಬ್ಬ ಮನುಷ್ಯ ಅತ್ಯಂತ ಶ್ರೇಯಸ್ಸನ್ನು ಪಡೆಯಬೇಕಾದರೆ ಆತನಲ್ಲಿ ಏಕಾಗ್ರತೆ ಅಂತ ಹೇಳುವಂಥದ್ದು ಅಲ್ಲಿ ಅವಶ್ಯವಾಗಿ ಬೇಕಾಗಿರುತ್ತದೆ. ಯಾಕಂದರೆ ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತುಂಗ ಶಿಖರವನ್ನು ಏರಿ ಸಾಧನೆ ಮಾಡಿದಂತಹ ಯಾರೇ ಮಹಾತ್ಮರಿರಲಿ, ಪುಣ್ಯಜೀವಿಗಳಿರಲಿ, ಅವರೆಲ್ಲರೂ ಕೂಡ ಅಂತಹ ಉನ್ನತವಾದಂತಹ ಸ್ಥಾನಕ್ಕೆ ಏರಲಿಕ್ಕೆ ಮುಖ್ಯವಾದಂತಹ ಕಾರಣ ಅವರು ಏಕಾಗ್ರತೆಯನ್ನು ಸಾಧಿಸಿರುವುದು. ನಾವು ಪ್ರತಿಯೊಂದು ಕಡೆಯಲ್ಲೂ ಕೇಳ್ತೇವೆ, ಒಬ್ಬ ಮನುಷ್ಯ ಸಾಧನೆ ಮಾಡಬೇಕಾದರೆ ಅವನಲ್ಲಿ ಏಕಾಗ್ರತೆ ಬೇಕು, ನೀನು ಏಕಾಗ್ರತೆಯನ್ನು ಸಾಧಿಸು, ಮನಸ್ಸನ್ನು ಚಂಚಲವಾಗಿ ಇರಿಸಿಕೊಳ್ಬೇಡ ಅಂತ. ಆದರೆ ಈ ಚಂಚಲತೆಯನ್ನು ಹೋಗಲಾಡಿಸಿ ಮನಸ್ಸನ್ನು ಏಕಾಗ್ರಗೊಳಿಸುವಂತಹ ಯಾವುದೇ ಪಾಠಶಾಲೆಯಾಗಲಿ, ಹೇಳಿಕೊಡುವಂತಹ ಸಂಸ್ಥೆಯಾಗಲಿ ಇದುವರೆಗೂ ಹುಟ್ಟಿಲ್ಲ. ಆದರೆ ಪ್ರತಿಯೊಬ್ಬರೂ ಕೂಡ ಬುದ್ಧಿ ಮಾತನ್ನು ಹೇಳುವಾಗ ಏಕಾಗ್ರತೆಯನ್ನು ಸಾಧಿಸಬೇಕು, ನೀನು ಹಿಡಿದಂಥ ಕೆಲಸ ಸುಲಲಿತವಾಗಿ ಸಾಗುತ್ತದೆ ಎಂಬುದಾಗಿ ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ಆದರೆ ಅದು ಹೇಗೆ ಸಾಧಿಸಬೇಕು? ಇದೊಂದು ಬಹಳ ದೊಡ್ಡದಾದಂತಹ ಸಮಸ್ಯೆ, ಮತ್ತು ಅದೊಂದು ರೀತಿಯಾದಂತಹ ಗೊಂದಲ. ಇದು ಅಬಾಲ ವೃದ್ಧರೆಲ್ಲರಿಗೂ ಕೂಡ ಅವಶ್ಯಕವಾಗಿ ಇರಬೇಕಾದಂತಹ ಗುಣ ಆಗಿದೆ. ಇದಕ್ಕೆ ಜಾತಿ, ಮತ ಭಾಷೆ ಅಂತ ಹೇಳುವಂಥ ನಿಯಮ ಇಲ್ಲ. ಇಂಥ ಜಾತಿಯವನಿಗೆ ಏಕಾಗ್ರತೆ ಬರ್ತದೆ, ಇಂಥವನಿಗೆ ಬರುವುದಿಲ್ಲ, ಅಥವಾ ಈ ಭಾಷೆಯವನು ಏಕಾಗ್ರತೆ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇದು ಮನುಷ್ಯನಲ್ಲಿ ಇರುವಂತಹ ಒಂದು ದೌರ್ಬಲ್ಯ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಾವು ಏನಾದರೂ ಒಂದು ಮಾಡಬೇಕು, ಧ್ಯಾನಕ್ಕೆ ಕುಳಿತುಕೊಳ್ಬೇಕು ಅಂತ ಇದ್ದಾಗ ನಮ್ಮ ಮನಸ್ಸು ಅಂತೇಳುವಂಥದ್ದು ನೂರಾರು ಕಡೆಗಳಿಗೆ ಹರಿದು ನಾವು ಮಾಡುವಂತಹ ಕೆಲಸಗಳಲ್ಲಿ ಅದು ತೊಂದರೆಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಮನುಷ್ಯನಿಗೆ ತಾನು ಮಾಡುವ ಕೆಲಸಕ್ಕೆ ಅಡ್ಡಿಯಾಗುವಂಥದ್ದು ಆತನ ಮನಸ್ಸು ಅಂತೇಳುವಂಥದ್ದು ಚಂಚಲಯುತವಾಗಿರುವಂಥದ್ದು, ಏಕಾಗ್ರತೆ ಅಂತೇಳುವಂಥದ್ದು ಇಲ್ಲದೇ ಇರುವುದು. ನೋಡಿ, ಪ್ರಾಣಿಗಳಿಗೂ ಅದರೂ ಅಷ್ಟೇ. ಬೇಟೆಯನ್ನು ನಿಖರವಾಗಿ ಅವು ಆಡಬೇಕು ಅಂತಿದ್ದರೆ ಅವುಗಳು ಬಹಳ ಏಕಾಗ್ರತೆಯಿಂದ ತಮ್ಮ ದೃಷ್ಟಿಯನ್ನು ಅತ್ತಿತ್ತ ಚಲಿಸದೆ ಆ ಬೇಟೆಯ ಕಡೆಗೆ ಅವು ದೃಷ್ಟಿಯನ್ನಿಟ್ಟು ಅಲ್ಲಿ ಬೇಟೆಯಾಡುವುದನ್ನು ಕಾಣ್ತೀವಿ. ಹಾಗಾಗಿ ಪ್ರಾಣಿಗಳಿಗೆ ಏಕಾಗ್ರತೆ ಅಂತೇಳುವಂಥದ್ದು ಅವಶ್ಯ ಇರುವಾಗ ಮನುಷ್ಯನಿಗೂ ವಿದ್ಯೆಯನ್ನು ಕಲಿಸುವುದಕ್ಕಾಗಲಿ ಅಥವಾ ಅವನು ಯಾವುದೇ ರೀತಿಯಾದಂಥ ವ್ಯಾಪಾರ ವ್ಯವಹಾರ ಸಾಧನೆಯನ್ನು ಮಾಡುವುದಕ್ಕಾಗಿ ಏಕಾಗ್ರತೆ ಅಂತೇಳುವಂಥದ್ದು ಬೇಕು. ಆ ಮನಸ್ಸು ಅಂತೇಳುವಂಥದ್ದು ಗೊಂದಲಕ್ಕೆ ಚಂಚಲತೆಗೆ ಒಳಗಾಗದೇ ಇದ್ದಾಗ ಅವನು ಏನನ್ನೂ ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಹಾಗಾದರೆ ಮನುಷ್ಯ ಹೇಗೆ ಏಕಾಗ್ರತೆಯನ್ನು ಸಾಧಿಸಬಹುದು ಅದನ್ನು ನಾವು ತಿಳಿದುಕೊಳ್ಳುವುದಾದರೆ ಅಥವಾ ಹಿರಿಯರು ನಮಗೆ ಹೇಳಿಕೊಟ್ಟ ಮಾರ್ಗದರ್ಶನವನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳುವುದಾದರೆ ಮುಖ್ಯವಾಗಿ ಏಕಾಗ್ರತೆಯನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ನಾವು ನೋಡುವುದಾದರೆ ಅಲ್ಲಿ ಮುಖ್ಯವಾಗಿ ಭಗವಂತನಲ್ಲಿ ಹೆಚ್ಚು ಶ್ರದ್ಧೆ ಉಳ್ಳವರಿಗೆ ಏಕಾಗ್ರತೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಭಗವಂತನ ಪ್ರೀತಿ ಅಂತ ಹೇಳುವಂಥದ್ದು ನಮ್ಮ ಮೇಲೆ ಪರಿಪೂರ್ಣವಾಗಿರಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅಲ್ಲಿ ಪರಮಾತ್ಮನನ್ನು ನಾವು ಪ್ರಾರ್ಥಿಸಿಕೊಂಡು ಕೆಲಸ ಮಾಡುವುದು, ಭಗವಂತನ ಆಶೀರ್ವಾದ ನಮ್ಮ ಪ್ರಯತ್ನದ ಜೊತೆಯಲ್ಲಿ ಇರಲಿ. ಹಾಗೆ ಈ ಏಕಾಗ್ರತೆ ಅಂತೇಳುವಂತಹ ಮಹತ್ತರವಾದಂತಹ ಸಾಧನೆಯನ್ನು ಮಾಡಬೇಕಿದ್ದರೂ ಕೂಡ ಅಲ್ಲಿ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹ ಬೇಕು. ಅಂಥವರಿಗೆ ವೇಗವಾಗಿ ಬೇಗವಾಗಿ ಏಕಾಗ್ರತೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಇದನ್ನು ನಾವು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಏನು ಹೇಳ್ತಾನೆ? ಅರ್ಜುನ ಅಲ್ಲಿ ಗೊಂದಲಕ್ಕೆ ಒಳಗಾಗ್ತಾನೆ. ಯಾಕೆ ಗೊಂದಲಕ್ಕೆ ಒಳಗಾಗ್ತಾನಂದರೆ ಆ 11 ಅಕ್ಷೋಹಿಣಿ ಸೇನೆಯ ಎದುರು ಅಲ್ಲಿ ಕೃಷ್ಣ ಪರಮಾತ್ಮನ ಅರ್ಜುನನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ನೀನು ಯುದ್ಧ ಮಾಡು ಅಂತ ಹೇಳಿ ಆ ಸೇನಾ ಸಮೂಹದ ಎದುರುಗಡೆ ಹೋಗಿ ರಥವನ್ನು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಅರ್ಜುನ ಆ ಸಮುದ್ರದೋಪಾದಿಯಾಗಿ ಇರುವಂತಹ ಅಲ್ಲಿರುವಂತಹ ಸೈನಿಕರನ್ನು ನೋಡ್ತಾನೆ, ಸೈನ್ಯವನ್ನು ನೋಡ್ತಾನೆ. ಎದುರಿನಲ್ಲಿ ಗುರುಗಳಾದಂತಹ ಅಲ್ಲಿ ದ್ರೋಣಾಚಾರ್ಯರು,
ಅಜ್ಜನಾದಂತಹ ಭೀಷ್ಮಾಚಾರ್ಯರು ಹೀಗೆ ಬಂಧುಗಳು ಮಿತ್ರರು ಪುರಜನರು ಪರಿಜನರೇ ಅಲ್ಲಿ ಕಾಣುವಂಥದ್ದು. ಆಗ ಅವನ ಮನಸ್ಸು ತೆಳುವಂಥದ್ದು ಚಂಚಲತೆಗೊಳವಾಗ್ತದೆ, ಗೊಂದಲಕ್ಕೂ ಒಳಪಡ್ತದೆ. ಅಲ್ಲಿ ಅವನು ಕಳವಳಿಸಿಕೊಂಡು ಅಲ್ಲಿ ಕೃಷ್ಣನಲ್ಲಿ ಕೇಳ್ತಾನೆ, ನನಗೆ ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೈಕಾಲುಗಳು ನಡುಗುತ್ತಾ ಉಂಟು, ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗುವುದಿಲ್ಲ ಅಂತ. ಆಗ ಆ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿ ಅರ್ಜುನನಿಗೆ ಹೇಳುವಂಥದ್ದು, ಮನಸ್ಸಿನ ಚಂಚಲತೆಯ ಕಾರಣದಿಂದ ನಿನಗೆ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನೀನು ಸ್ಥಿರತೆಯನ್ನು ಕಳಕೊಂಡಿದ್ದಿ. ಹಾಗಾದರೆ ಮನಸ್ಸು ಅಂತೇಳುವಂಥದ್ದು ಅದು ಚಂಚಲಯುತವಾದದ್ದು, ವಾಯುವಿನಂತೆ ಇರುವಂಥದ್ದು. ವಾಯುವನ್ನು ನಾವು ಹೇಗೆ ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ವೋ ಅದೇ ರೀತಿ ಮನಸ್ಸನ್ನು ಕೂಡ ಮನುಷ್ಯನಿಗೆ ಹಿಡಿದಿಟ್ಟುಕೊಳ್ಳಲಿಕ್ಕೆ ಬಹಳ ಕಷ್ಟವಾಗುವಂಥದ್ದು. ಹಾಗಾಗಿ ಅಲ್ಲಿ ಕೃಷ್ಣ ಹೇಳುವಂಥದ್ದು, ಹೇ ಮಹಾಬಾಹುವೆ, ನಿಸ್ಸಂಶಯವಾಗಿ ಈ ಮನೋನಿಗ್ರಹವು ನೀನು ಹೇಳಿದಂತೆ ಬಹಳ ಕಷ್ಟಕರವಾದದ್ದು, ಅದು ಅಸಾಮಾನ್ಯವಾದಂತಹ ಕಾರ್ಯವಾಗಿದೆ. ಆದರೆ ಅದನ್ನು ಅಭ್ಯಾಸ ಬಲದಿಂದಲೂ ವೈರಾಗ್ಯದಿಂದಲೂ ಖಂಡಿತವಾಗಿಯೂ ಸಾಧಿಸಬಹುದು. ನೋಡಿ, ಮತ್ತೊಮ್ಮೆ ಹೇಳ್ತೇನೆ, ಒಂದು ಅಭ್ಯಾಸ ಬಲದಿಂದಲೂ ಮತ್ತು ವೈರಾಗ್ಯದಿಂದಲೂ ಈ ಏಕಾಗ್ರತೆಯನ್ನು ಸಾಧಿಸಬಹುದು. ಇದಲ್ಲದೆ ಬೇರೆ ಯಾವುದರಿಂದಲೂ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಈ ಸತ್ಯವನ್ನು ಹಿಂದೆ ತಪಸ್ಸನ್ನು ಮಾಡಿ ಅಪಾರ ಶಕ್ತಿಯನ್ನು ಗಳಿಸಿದಂತಹ ಋಷಿಮುನಿಗಳು ಕೂಡ ಇದನ್ನೇ ಹೇಳಿರುವಂಥದ್ದು, ಇದನ್ನೇ ಕಂಡುಕೊಂಡು ಅವರು ಶ್ರೇಯಸ್ಸಾದ ಸಾಧನೆಯನ್ನು ಮಾಡಿರುವಂಥದ್ದು. ಅಲ್ಲಿ ಕೃಷ್ಣನು ಕೂಡ ಅದನ್ನೇ ಹೇಳುವಂಥದ್ದು. ಹಾಗೆ ಅದನ್ನು ನಾವು ಅಭ್ಯಾಸ ಯೋಗ ಅಂತ ಹೇಳ್ಬೋದು. ಹಾಗಾದರೆ ಅಭ್ಯಾಸ ಬಲದಿಂದ ಏಕಾಗ್ರತೆಯನ್ನು ಸಾಧಿಸುವುದು ಹೇಗೆಂದರೆ, ಅದು ಅಭ್ಯಾಸ ಯೋಗದ ಮೂಲಕ. ನಾವು ದಿನನಿತ್ಯವು ಅಭ್ಯಾಸ ಅಂದರೆ ಏನು? ನಾವು ದಿನನಿತ್ಯವು ಬೆಳಿಗ್ಗೆ ಎದ್ದು 8 ಗಂಟೆಗೆ ಒಂದು ಕಾಫಿಯೋ ಟೀಯೋ ಕುಡಿತಾ ಇದ್ದೇವಂತಿದ್ದರೆ, ಅದು ದಿನನಿತ್ಯವೂ ನಾವು ಮಾಡ್ತಾ ಇದ್ದರೆ ಅದೊಂದು ಅಭ್ಯಾಸ. ಯಾವತ್ತಾದರೂ ಒಂದು ದಿನ ಆ ಅಭ್ಯಾಸವನ್ನು ಬಿಟ್ಟಿತ್ತು ಅಂತಾದರೆ ಆಗ ನಮಗೇನೋ ಕಳಕೊಂಡ ಹಾಗೆ ಆಗ್ತದೆ, ಏನೋ ಜೀವನದಲ್ಲಿ ಆ ದಿನ ಕೊರತೆ ಅಂತ ಕಾಣ್ತದೆ. ಅದು ಅಭ್ಯಾಸ ಬಲದ ಕಾರಣ. ಹಾಗೆ ಒಳ್ಳೆಯ ಕೆಲಸಗಳನ್ನು ನಾವು ಯಾವತ್ತೂ ನಾವು ಕ್ರಮ ಪ್ರಕಾರವಾಗಿ ಮಾಡುವುದು ಕೂಡ ಅಭ್ಯಾಸ. ಹಾಗೆ ಏಕಾಗ್ರತೆಯನ್ನು ಸಾಧಿಸುವುದು ಕೂಡ ಅದು ಅಭ್ಯಾಸ ಬಲದಿಂದ ಅದು ಸಾಧ್ಯ. ಅದಕ್ಕೆ ಪೂರಕವಾಗಿ ವೈರಾಗ್ಯ ಅಂತ ಹೇಳುವಂಥದ್ದು ಬೇಕು. ವೈರಾಗ್ಯ ಅಂತ ಹೇಳಿದ ಕೂಡಲೇ ಕಾಡಿಗೆ ಹೋಗಿ ತಪಸ್ಸು ಮಾಡುವುದಂತಲ್ಲ, ಎಲ್ಲವನ್ನು ಬಿಟ್ಟು ಸನ್ಯಾಸಿ ಆಗುವುದು ಅಂತಲ್ಲ. ಅಲ್ಲಿ ಮುಖ್ಯವಾಗಿ ನಾವು ಬೇಡದಿದ್ದ ವಿಚಾರಗಳಿಗೆ ಗಮನ ಕೊಡದೆ, ನಮಗೆ ಜೀವನದಲ್ಲಿ ಅವಶ್ಯಕವಾಗಿರುವಂಥ ಒಳ್ಳೆ ವಿಚಾರಗಳ ಬಗ್ಗೆ ಮಾತ್ರ ನಾವು ಗಮನವನ್ನು ಕೊಟ್ಟು ಇತರ ವಿಚಾರಗಳ ಬಗ್ಗೆ ವೈರಾಗ್ಯವನ್ನು ತಾಳಿ ನಾವು ಅಭ್ಯಾಸ ಬಲದ ಮೂಲಕ ಏಕಾಗ್ರತೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಯ ಮುಖ್ಯ ಉದ್ದೇಶ ಏನು? ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಅಲ್ಲಿ ಹೆಚ್ಚಿನದಾದಂಥ ಅಂಕವನ್ನು ಪಡೆದುಕೊಂಡು ಮುಂದೆ ಆತನ ಜೀವನದ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆಗ ಆತನ ಗಮನ ಅಂತ ಹೇಳುವಂಥದ್ದು ಕೇವಲ ಆ ವಿದ್ಯಾಭ್ಯಾಸಕ್ಕೆ ಮಾತ್ರ ಇರಬೇಕೆ ಹೊರತು ಪ್ರಪಂಚದ ಇತರ ವಿಚಾರಗಳ ಬಗ್ಗೆ ಆತನ ಗಮನ ಇರಬಾರ್ದು. ಅದರ ಬಗ್ಗೆ ಅವನಿಗೆ ವೈರಾಗ್ಯ ಅಂತ ಹೇಳುವಂಥದ್ದು ಇರಬೇಕು. ಹಾಗಾಗಿ ಅವನಿಗೆ ಸಂಬಂಧಪಡದ ವಿಚಾರಗಳ ಬಗ್ಗೆ ವೈರಾಗ್ಯಗಳು ಉಂಟಾದಾಗ, ಅದು ನನಗೆ ಅನಗತ್ಯ ಅಂತ ಆತ ತಿಳ್ಕೊಂಡಾಗ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಅದನ್ನೇ ಶ್ರೀಕೃಷ್ಣ ಅಲ್ಲಿ ಅರ್ಜುನನಿಗೆ ಅಲ್ಲಿ ಹೇಳಿರುವಂಥದ್ದು. ನಿನಗೆ ಈಗ ಯುದ್ಧ ಮಾಡುವುದೇ ನಿನ್ನ ಮುಖ್ಯವಾದಂಥ ಗುರಿ, ಅದು ಬಿಟ್ಟು ಅವನು ಅಜ್ಜ, ಇವನು ಗುರುಗಳು, ಅವನು ಬಂಧು, ಅವನು ಮಿತ್ರ ಅಂತ ನೀನು ಅದನ್ನೆಲ್ಲ ತಿಳ್ಕೊಳ್ಬೇಕು. ಆ ಬಗ್ಗೆ ನೀನು ವೈರಾಗ್ಯವನ್ನು ತಾಳು. ಈಗ ನಿನಗೆ ಬೇಕಾಗಿರುವುದೇನು? ಯುದ್ಧ ಮಾಡುವುದು, ಯುದ್ಧದಲ್ಲಿ ಜಯವನ್ನು ಗಳಿಸುವುದು. ಇದರ ಬಗ್ಗೆ ನೀನು ಏಕಾಗ್ರತ ಚಿತ್ತವುಳ್ಳವನಾಗಿ ನೀನು ಮಾಡಬೇಕಾದ ಕೆಲಸವನ್ನೇ ನೀನು ಮನಸ್ಸಿನಲ್ಲಿಟ್ಟುಕೊಂಡು ಅಲ್ಲಿ ಕಾರ್ಯವನ್ನು ಮಾಡು, ಯುದ್ಧ ಮಾಡು ಎಂಬಂಥದ್ದನ್ನು ಅಲ್ಲಿ ಹೇಳಿರುವುದು. ಅಂದರೆ ಪರೋಕ್ಷವಾಗಿ ನಮ್ಮಂಥ ಸಾಮಾನ್ಯ ಜನರಿಗೆ ಅಲ್ಲಿ ಅರ್ಜುನನ ಮೂಲಕ ಆತ ಗೀತೆಯನ್ನು ಉಪದೇಶ ಮಾಡಿರುವುದು. ಹಾಗೆ ನಾವು ನಮಗೆ ಅನಗತ್ಯವಾದ ವಿಚಾರಗಳನ್ನು ಮರೆತು ಅಗತ್ಯವಾದಂಥ ಗಮನಕ್ಕೆ ಕೊಟ್ಟಾಗ ಅಲ್ಲಿ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಭಕ್ತನೊಬ್ಬ ರಾಮಕೃಷ್ಣ ಪರಮಹಂಸರ ಬಳಿಗೆ ಬಂದು ಕೇಳ್ತಾನೆ. ಯಾಕಂದರೆ ರಾಮಕೃಷ್ಣ ಪರಮಹಂಸರು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ. ಅವರಲ್ಲಿ ಬಂದು ನನಗೆ ಏಕಾಗ್ರತೆ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ, ಯಾರೋ ನನ್ನ ಕೈ ಕಾಲುಗಳನ್ನು ಕಟ್ಟಿ ಹಾಕಿದಾಗೆ ಅನ್ನಿಸ್ತದೆ, ಯಾವ ಕೆಲಸ ಮಾಡಲಿಕ್ಕೂ ನನಗೆ ಮನಸ್ಸಿಲ್ಲ, ಏನು ಮಾಡುವುದು ಅಂತ. ಆಗ ರಾಮಕೃಷ್ಣ ಪರಮಹಂಸರು ಹೇಳಿರುವಂಥ ಮಾತು, ನಿನ್ನ ಕೈಕಾಲುಗಳನ್ನು ಮಾತ್ರ ಕಟ್ಟಿರಬಹುದು, ಆದರೆ ಮನಸ್ಸನ್ನು ಯಾರು ಕಟ್ಟಿಲ್ವಲ್ಲ. ಯಾಕಂದರೆ ಮನುಷ್ಯ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವನಿಗೆ ಮನಸ್ಸು ಅಂತ ಹೇಳುವಂಥದ್ದೇ ಬಹಳ ಮುಖ್ಯವಾದದ್ದು. ಕೈಕಾಲುಗಳು ಮುಖ್ಯ ಅಲ್ಲ, ಅದು ಮತ್ತಿನ ಪ್ರಶ್ನೆ ಆಗ್ತದೆ.
ಆದರೆ ಆ ಮನಸ್ಸೆಂಬಂಥದ್ದು ತೀವ್ರ ಇಚ್ಛಾಶಕ್ತಿ ಅಂತ ಹೇಳುವಂಥದ್ದು ಯಾವ ಮನಸ್ಸು ಮನುಷ್ಯನಲ್ಲಿ ಉಂಟು ಅವನನ್ನು ಯಾವ ಶಕ್ತಿಯೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅವನು ಹಿಡಿದಂತಹ ಗುರಿಯನ್ನು ಸಾಧಿಸಿಯೇ ಸಾಧಿಸುತ್ತಾನೆಂಬುದಕ್ಕೆ ಅನೇಕ ಕಥೆಗಳು ಅನೇಕ ಉದಾಹರಣೆಗಳು ನಾವು ದಿನನಿತ್ಯವೂ ನಾವು ಕೇಳಲಿಕ್ಕೆ ಸಾಧ್ಯ ಉಂಟು, ನೋಡಲಿಕ್ಕೆ ಸಾಧ್ಯ ಉಂಟು. ಅದೇ ರಾಮಕೃಷ್ಣ ಪರಮಹಂಸರು ಶಿಷ್ಯನಿಗೆ ಹೇಳುವಂಥದ್ದು, ನಿನ್ನ ಮನಸ್ಸನ್ನು ಯಾರು ಕಟ್ಟಿಲ್ಲವಲ್ಲ, ಹಾಗಾಗಿ ನೀನು ನಿನ್ನ ಮನಸ್ಸನ್ನು ನೀನು ಕೇಂದ್ರೀಕರಿಸಿಕೊಂಡು ಕಾರ್ಯವನ್ನು ಮಾಡು. ಬಂಧನ ಎಂಬುದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಹಾಗೆ ಬಿಡುಗಡೆ ಎನ್ನುವುದು ಮನಸ್ಸಿಗೆಯೂ ಸಂಬಂಧಪಟ್ಟದ್ದು. ಹಾಗಾಗಿ ಈ ಬಂಧನ ಅಂತ ಹೇಳುವಂಥದ್ದು ಮನಸ್ಸಿಗೆ, ನಾನು ಏನೋ ಒಂದು ಕೆಲಸ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಮನಸ್ಸು ಒಪ್ಪದಿದ್ದರೆ ಅದು ಬಂಧನ, ಮಾಡಲೇಬೇಕು ಅಂತ ನಾವು ತೀರ್ಮಾನ ಮಾಡಿದರೆ ಅದು ಬಿಡುಗಡೆ. ಹಾಗಾಗಿ ಮನಸ್ಸು ಅಂತ ಹೇಳುವಂಥದ್ದು ನಾವು ಏಕಾಗ್ರತೆ ಕೊಡಬೇಕು, ಚಂಚಲತೆಯನ್ನು ಹೋಗಬಾರ್ದು ಎಂಬುದನ್ನು ಅವರ ಅಭಿಮತ ಆಗ್ತದೆ. ಹಾಗಾದರೆ ಭಕ್ತ ಅದಕ್ಕೆ ಕೇಳ್ತಾನೆ, ನೀವು ಹೇಳ್ತೀರಿ ಬಂಧನ ಎಂಬುದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಬಿಡುಗಡೆ ಎಂಬುದು ಅದು, ಆದರೆ ಆ ಮನಸ್ಸು ಅಂತ ಹೇಳುವಂಥದ್ದು ನನ್ನ ಅಧೀನ ಇಲ್ಲ, ನಾನೇನೋ ಮಾಡಬೇಕು ಅಂತಿದ್ದೇನೆ, ಆದರೆ ನನಗೆ ಮನಸ್ಸು ಬಹಳಷ್ಟು ಚಂಚಲತೆಯಿಂದ ಕೂಡಿದೆ, ನನಗೆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾವಿಲ್ಲ. ಆಗ ಅಲ್ಲಿ ರಾಮಕೃಷ್ಣ ಪರಮಹಂಸರು ಕೂಡ ಅದನ್ನೇ ಹೇಳುವಂಥದ್ದು. ಕೃಷ್ಣಗೇನು ಹೇಳಿದರು, ಅಭ್ಯಾಸ ಮೂಲಕ ನೀನು ಅಭ್ಯಾಸವನ್ನು ಮಾಡುವ ಮೂಲಕ ನೀನು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅಭ್ಯಾಸ ಯೋಗ ಎಂಬುದು ಒಂದಿದೆ, ಆ ಅಭ್ಯಾಸದಲ್ಲಿ ನೀನು ತೊಡಗು, ಆಗ ನೀನು ಹೇಳಿದ ರೀತಿಯಲ್ಲಿ ಮನಸ್ಸು ಕೇಳ್ತದೆ. ನಾವು ಅಭ್ಯಾಸ ಮಾಡಬೇಕು, ಮನಸ್ಸನ್ನು ಹತೋಟಿಯಲ್ಲಿ ಬಿಡಬೇಕು. ಒಂದು ದೀಪವನ್ನು ಕಂಡು ನಾವು ಎಲ್ಲ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಆ ದೀಪದಲ್ಲಿ ನೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಮನಸ್ಸು ಅತ್ಯಂತ ಚಲಿಸದಂತೆ ನಾವು ಅಭ್ಯಾಸವನ್ನು ಮಾಡಬೇಕು. ಆಗ ನಮ್ಮ ಮನಸ್ಸು ಅಲ್ಲೇ ನೆಲೆ ನಿಂತಾಗ, ಇತರ ವಿಚಾರಗಳು ನಮ್ಮ ಮನಸ್ಸಿನಿಗೆ ಒಳಗೆ ಬರದಿದ್ದಾಗ ನಮಗೆ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಪ್ರಥಮ ಮೆಟ್ಟಿಲು ಅದಾಗ್ತದೆ. ಅದೇ ರಾಮಕೃಷ್ಣ ಪರಮಹಂಸರು ಹೇಳುವಂಥದ್ದು. ಹಾಗಾಗಿ ಉದಾಹರಣೆಗೆ ಮನಸ್ಸು ಅಂತ ಹೇಳುವಂಥದ್ದು ಒಂದು ಬಿಳಿಯ ಬಟ್ಟೆ ಇದ್ದ ಹಾಗೆ. ಈ ಬಿಳಿಯ ಬಟ್ಟೆಯನ್ನು ನೀವು ಯಾವ ಬಣ್ಣದಲ್ಲಿ ಅದ್ದುತ್ತೀರೋ ಆ ಬಣ್ಣವೇ ಪರಿವರ್ತನೆ ಆಗುವಂಥದ್ದು. ಕೆಂಪು ಬಣ್ಣದಲ್ಲಿ ಅದ್ದಿದರೆ ಅದು ಕೆಂಪಾಗಿ ಪರಿವರ್ತಿಸ್ತದೆ, ನೀಲಿ ಬಣ್ಣಕ್ಕೆ ಅದ್ದಿದರೆ ನೀಲಿ, ಕಪ್ಪು ಬಣ್ಣವನ್ನು ಅದ್ದಿದರೆ ಕಪ್ಪಾಗಿರ್ತದೆ. ಹಾಗೆ ಈ ಮನಸ್ಸು ಅಂತ ಹೇಳುವಂಥದ್ದು ಬಿಳಿಯ ಬಟ್ಟೆಗಿದ್ದ ಹಾಗೆ ನಾವು ಮನಸ್ಸಿನಲ್ಲಿ ಏನನ್ನು ಇಟ್ಟುಕೊಂಡು ಆಲೋಚಿಸುತ್ತೇವೋ ನಾವು ಅದೇ ಆಗುತ್ತೇವೆ. ಮನಯೇವ ಕಾರಣ ಮನುಷ್ಯಾಣಂ ಮೋಕ್ಷಬಂಧ ವಿಮುಚ್ಚಯಾತಂತ, ಅದನ್ನೇ ಹಿರಿಯರು ಹೇಳುವಂಥದ್ದು. ಈ ಎಲ್ಲ ಕಾರಣಕ್ಕೂ ಈ ಮನಸ್ಸೆಂಬುದು ಬಹಳ ಮುಖ್ಯ, ಅದನ್ನು ನಾವು ಅರ್ಥ ಮಾಡಬೇಕು. ಹಾಗಾಗಿ ಅಭ್ಯಾಸ ಮತ್ತು ವೈರಾಗ್ಯ ಇವು ಮನಸ್ಸಿನ ಏಕಾಗ್ರತೆಯನ್ನು ಪಡೆಯುವ ಮೂಲ ಸೂತ್ರಗಳು ಅಂತ ನಾವು ಹೇಳಿತು. ಆದರೆ ಅದನ್ನು ಸಾಧಿಸುವುದು ಹೇಗೆ? ಅದೇ ಒಂದು ದೊಡ್ಡದಾದ ಪ್ರಶ್ನೆ. ಹೇಗೆ ಸಾಧಿಸಬಹುದು ಅದನ್ನು ನಾವು ವಿಚಾರ ಮಾಡುವುದಾದರೆ, ಒಂದನೆಯದಾಗಿ ಅನುಭವಿಗಳ ಅಭಿಮತದ ಪ್ರಕಾರ ಮೊದಲು ನಾವು ದೃಢವಾದ ಇಚ್ಛಾಶಕ್ತಿ ಉಳ್ಳವರಾಗಿರಬೇಕು. ನಮ್ಮಲ್ಲೊಂದು ಇಚ್ಛಾಶಕ್ತಿ ಬೇಕು, ನಾನು ಇದನ್ನು ಮಾಡಿಯೇ ಮಾಡುತ್ತೇನೆ ಎಂಬಂಥ ಇಚ್ಛಾಶಕ್ತಿಯನ್ನು ಮೊದಲು ನಾವು ಹೊಂದಬೇಕು. ಹಾಗೆಯೇ ನಮ್ಮ ಮನಸ್ಸು ಹೇಗೆ, ಅದರ ಸ್ವರೂಪ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ನಮ್ಮ ಮನಸ್ಸು ಹೇಗೆ, ಯಾವುದನ್ನು ಹೆಚ್ಚು ಅದು ಅಪೇಕ್ಷೆ ಪಡ್ತದೆ, ಯಾವುದರ ಬಗ್ಗೆ ಒಲವನ್ನು ಪಡ್ತದೆ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಹೀಗೆ ತಿಳಿದುಕೊಂಡ ಬಳಿಕ ಅದನ್ನು ಮನಪೂರ್ವಕವಾಗಿ ನಿತ್ಯ ಜೀವನ ಬಳಸುವುದನ್ನು ನಾವು ಕಲಿಯಬೇಕು. ಅಂದರೆ ನಮ್ಮ ವಿಚಾರ ಏನಂದರೆ, ನಾನೊಬ್ಬ ಎಂಥ ಮನುಷ್ಯ ಅಂತೇಳಿ ನಮ್ಮಲ್ಲೇ ನಾವು ಕೇಳಬೇಕು. ಇನ್ನೊಬ್ಬನಲ್ಲಿ ಕೇಳಿದರೆ ಒಂದು ಹೊಗಳ್ತಾನೆ, ಒಂದು ತೆಗಳ್ತಾನೆ. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ಅಥವಾ ಹೃದಯದಲ್ಲಿ ಒಬ್ಬ ಪರಮಾತ್ಮನಿದ್ದಾನೆ, ಅವನು ನಾವು ತಪ್ಪು ಮಾಡಿದರೆ ತಪ್ಪು ಅಂತ ಹೇಳ್ತಾನೆ, ಒಳ್ಳೆಯದು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾನೆ. ಅದನ್ನು ತಿಳ್ಕೊಳ್ಬೇಕು. ನಾವು ಒಳ್ಳೆಯವರೋ ಕೆಟ್ಟವರೋ ಅಂತ ಇನ್ನೊಬ್ಬರಲ್ಲಿ ಕೇಳುವುದಕ್ಕಿಂತ ನಮ್ಮ ಆತ್ಮನಲ್ಲೇ ನಾವು ಕೇಳ್ಕೊಳ್ಬೇಕು. ಬೇಕಾದರೆ ಅದನ್ನು ಒಂದು ಬದಿಯಲ್ಲಿ ನಾವು ಬರೆದಿಟ್ಟುಕೊಳ್ಬೋದು, ನನ್ನ ಸ್ವಭಾವ ಏನು ಎಂಬುದನ್ನು ನಮ್ಮ ಅಂತರಾತ್ಮದಲ್ಲಿ ಕೇಳಿಕೊಂಡು ಆ ಸ್ವಭಾವವನ್ನು ತಿದ್ದುವುದಕ್ಕಾಗಿ ಏನು ಮಾಡಬೇಕು ಎಂಬುದರ ಕಡೆಗೆ ಗಮನವನ್ನು ಕೊಟ್ಟಾಗ ಅಲ್ಲಿ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಒಂದನೆಯದಾದ ವಿಧಾನ. ಎರಡನೆಯದಾಗಿ ಲೌಕಿಕವಾಗಿ ಸುಖವನ್ನು ಅನುಭವಿಸುವುದೇ ನಿಜವಾದ ಸುಖ ಎಂಬ ಭಾವನೆಯನ್ನು ನಾವು ಸಂಪೂರ್ಣವಾಗಿ ತೊಳಿಬೇಕು. ಮನುಷ್ಯನಿಗೆ ಇರ್ತದೆ, ಒಬ್ಬ ಮನುಷ್ಯ ಸುಖವಾಗಿ ಇರಬೇಕೇನು, ಇಂದ್ರಿಯಗಳಿಗೆ ಅಪೇಕ್ಷೆ ಏನು ಪಡ್ತವೆ ಅವುಗಳಿಗೆಲ್ಲ ದೊರಕಿಸಿಕೊಟ್ಟಾಗ ನಾನು ಸುಖಿ. ನಿದ್ದೆ ಬಂದಾಗ ನಿದ್ದೆ ಮಾಡುವುದು, ಊಟ ಮಾಡುವಂಥದ್ದು, ಒಳ್ಳೆಯದನ್ನು ನೋಡುವಾಗ ನೋಡುವಂಥದ್ದು, ಕೇಳುವಾಗ ಕೇಳುವಂಥದ್ದು, ಇದೆಲ್ಲವನ್ನು ಅಪೇಕ್ಷೆ ಪಡುವಂಥದ್ದು ಇಂದ್ರಿಯಗಳು. ಸ್ಪರ್ಶ ಸುಖ ಅಂತ ಹೇಳುವಂಥದ್ದು ಇಂದ್ರಿಯ ಅಪೇಕ್ಷೆ ಪಡುವಂಥದ್ದು. ಹಾಗೆ ಇವುಗಳೆಲ್ಲದಕ್ಕೂ ನಾವು ಆಹಾರ ಕೊಟ್ಟಾಗ ಅದು ನಮಗೆ ದೊರಕಿದಾಗ ನಾವು ಸುಖಿಗಳು ಅಂತ. ಅಂದರೆ ಅದು ಲೌಕಿಕ ಜೀವನಕ್ಕೆ ಮಾತ್ರ, ಅಂತಹದ್ದು ನಾವು ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ತ್ಯಜಿಸದೆ
ಅವುಗಳನ್ನು ನಾವು ತ್ಯಜಿಸದೆ ನಾವು ಮನೋನಿಗ್ರಹವನ್ನು ಅಥವಾ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಅಲ್ಲಿ ಸಾಧ್ಯವಾಗಲು. ಹಾಗಾಗಿ ಇಂದ್ರಿಯಗಳೆಂದು ಹೇಳಿದಂತೆ ನಾವು ಯಾವತ್ತೂ ಕೇಳಬೇಕಾಗ್ತದೆ ಹೊರತು ನಮ್ಮ ಮನಸ್ಸು ಹೇಳಿದಂತೆ ಅಥವಾ ನಮಗೆ ಏನು ಬೇಕು ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಇಲ್ಲಿ ನಾವು ಏನು ಹೇಳ ಹೊರಟಿದ್ದೇವೆ ಅಂದರೆ ಇದರ ವಿಚಾರ ಏನೆಂದರೆ ಲೌಕಿಕವಾದ ಸುಖವೆಂದರೆ ಅಪಕ್ವ ಅಹಂನಿಂದ ಹುಟ್ಟಿಕೊಳ್ಳುವ ಕಾಮೋಪಭೋಗಗಳು. ನಮಗೆ ಏನು ಬೇಕು ಅವುಗಳೇನು ಬಯಸ್ತೇವೆ ಅದನ್ನು ಕೊಡುವುದೇ ಅಲ್ಲಿ ಅಪಕ್ವವಾದಂತಹ ಅಲ್ಲಿ ಹುಟ್ಟಿಕೊಳ್ಳುವಂಥ ಕಾಮೋಪಭೋಗಗಳು ಆಗಿರುತ್ತದೆ. ಆದ್ದರಿಂದ ಮನೋನಿಗ್ರಹ ಅಂತ ಹೇಳುವಂಥದ್ದು ಸುಲಭ ಮಾತಲ್ಲ. ಯಾಕಂದರೆ ನಾವು ಇಂದ್ರಿಯಗಳಿಗೆ ನಾವು ಅಧೀನರಾಗಿರ್ತೇವೆ, ಅವುಗಳ ಗುಲಾಮರಾಗಿರ್ತೇವೆ, ಅವುಗಳು ಹೇಳಿದಂತೆ ಕೇಳುವ ಸ್ವಭಾವವುಳ್ಳವರಾಗಿರುತ್ತಾರೆ. ಆದ್ದರಿಂದ ಅದನ್ನು ಸಾಧಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಚಾಂಚಲ್ಯವೇ ಮನಸ್ಸಿನ ಗುಣ. ಮನಸ್ಸಂತೇಳುವುದು ಚಂಚಲತೆಯನ್ನು ಪಡೆದು ಏನು ಮಾಡಬೇಕು ಅಂತಲೇ ಗೊತ್ತುವುದು. ಹಾಗಾಗಿ ದೃಢ ಮನಸ್ಸನ್ನು ಹೊಂದುವುದು ಅಲ್ಲಿ ನಮಗೆ ಬಹಳ ಕಷ್ಟ ಅಂತ ಅನ್ನಿಸ್ತದೆ. ಹಾಗಾಗಿ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ವ್ಯಕ್ತಿ ಎಷ್ಟೇ ಚತುರ್ನಾಗಿರಲಿ, ಬುದ್ಧಿವಂತನಾಗಿರಲಿ, ಶ್ರೇಷ್ಠನಾಗಲಿ, ಅವನು ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಅಲ್ಲಿ ಬಹಳ ಕಷ್ಟ ಆಗ್ತದೆ. ಮನಸ್ಸನ್ನು ಆತನ ಮನಸ್ಸನ್ನು ಬಲವಂತವಾಗಿ ಆ ಇಂದ್ರಿಯಗಳು ಸೆಳೆದುಕೊಂಡು ಬಿಡ್ತದೆ. ನಮ್ಮ ಒಂದು ಮನಸ್ಸು ಹೇಳ್ತದೆ ನಾನು ಇನ್ನು ಮೇಲೆ ಹಾಗೆ ಮಾಡಬಾರ್ದು, ತಪ್ಪು ಮಾಡಬಾರ್ದು, ಇನ್ನು ಒಳ್ಳೆಯವನಾಗಬೇಕು, ನಿನ್ನೇನೋ ಕೆಟ್ಟ ಕೆಲಸ ಮಾಡಿದೆ ಅಂತ. ಆದರೆ ಅವನಿಗೆ ಎಷ್ಟೇ ಅಂದುಕೊಂಡರೂ ಕೂಡ ಇಂದ್ರಿಯಗಳು ಅವನ ಮನಸ್ಸನ್ನು ಬಲವಂತವಾಗಿ ಅಲ್ಲಿ ಸೆಳೆದು ಬಿಡ್ತವೆ. ಅದು ಹೇಗೆ ಅಂದರೆ ಒಂದು ನೀರಿನಲ್ಲಿ ದೋಣಿ ಅಂತ ಇದ್ದರೆ ಜೋರಾಗಿ ಗಾಳಿ ಬಂದಾಗ ಗಾಳಿಯ ದಿಕ್ಕಿಗೆ ದೋಣಿಯು ಹೋದಾಗೆ ನಮ್ಮ ಮನಸ್ಸಂತ ಹೇಳುವಂಥದ್ದು ಆ ರೀತಿಯಾಗಿ ಇಂದ್ರಿಯಗಳು ನಮ್ಮನ್ನು ಕರೆದುಕೊಂಡು ಹೋಗ್ತವೆ, ಅವುಗಳು ಅಪೇಕ್ಷೆ ಪಡ್ತವೆ. ಆ ರೀತಿ ನಮ್ಮ ಮನಸ್ಸು ಅಲ್ಲಿ ಗಾಳಿಯಲ್ಲಿ ಹೋದ ದೋಣಿಯಂತೆ ಮನಸ್ಸು ಕೂಡ ಅತ್ತಿಂದಿತ್ತ ಇತ್ತಿಂದತ್ತ ಓಲಾಡ್ತಾ ಇರ್ತವೆ. ಅದಕ್ಕಾಗಿ ನಮ್ಮ ಮನಸ್ಸನ್ನು ನಿಯಂತ್ರಣಗೊಳಿಸುವಂಥದ್ದು, ಇಂದ್ರಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ನಮಗೆ ಏಕಾಗ್ರತೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಓದಿನಲ್ಲಾಗಲಿ ಇತರ ಯಾವುದೇ ಸಾಧನೆಯನ್ನು ಮಾಡುವುದಕ್ಕಾಗಲಿ ಏಕಾಗ್ರತೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಯಾಕೆ ಅಂದರೆ ಒಬ್ಬ ಮನುಷ್ಯ ಅಥವಾ ಒಬ್ಬ ಯಾರೇ ಆಗಲಿ ರಣರಂಗದಲ್ಲಿ ನೂರಾರು ಸಾವಿರಾರು ಸೈನಿಕರನ್ನು ಬೇಕಾದರೆ ಎದುರಿಸಿ ಅಲ್ಲಿ ಗೆಲ್ಲಬಹುದು, ಅವನು ವಿಜಯ ಅನ್ನಿಸಿಕೊಳ್ಬೋದು. ಆದರೆ ಇಲ್ಲಿ ಹೇಳ್ತಾರೆ ಪ್ರಾಜ್ಞರು ಏನು ಹೇಳ್ತಾರೆ ಅಂದರೆ ಯಾರು ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಅವುಗಳ ವಿರುದ್ಧವಾಗಿ ಗೆಲುವನ್ನು ಸಾಧಿಸುತ್ತಾನೋ ಅವನೇ ಶೂರ, ಅವನೇ ಧೀರ, ಅವನೇ ಶ್ರೇಷ್ಠ. ಯಾಕಂದರೆ ಅವನು ಇಹದಲ್ಲೂ ಪರದಲ್ಲೂ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಿಕ್ಕೆ ಅಂತಹ ಮನುಷ್ಯನಿಂದ ಮಾತ್ರ ಸಾಧ್ಯ ಎಂಬ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಇಂದ್ರಿಯ ನಿಗ್ರಹದ ಗೆಲುವು ಇಹಪರಗಳಲ್ಲೂ ಕೂಡ ಅದು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು, ಶ್ರೇಷ್ಠತೆಯ ಮನುಷ್ಯನಾಗಲಿಕ್ಕೆ ಸಾಧ್ಯ ಉಂಟು. ಯಾಕೆ ಏಕಾಗ್ರತೆ ಬೇಕು, ಹಾಗೆ ಯಾಕೆ ಏಕಾಗ್ರತೆ ಬೇಕು, ಎಲ್ಲರೂ ಯಾಕೆ ನೀನು ಏಕಾಗ್ರತೆಯನ್ನು ಸಾಧಿಸಿಕೊಳ್ಬೇಕು ಅಂತ ಉಪದೇಶ ಮಾಡ್ತಾರಂದರೆ ಅದರ ಪ್ರಯೋಜನ ಏನಂದರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಪ್ರಯೋಜನ ಏನಂದರೆ ಮಾನಸಿಕವಾದಂಥ ಶಾಂತಿಯನ್ನು ಪಡೆದುಕೊಳ್ಳುವುದು. ಯಾರಿಗೆ ಏಕಾಗ್ರತೆಯನ್ನು ಆತ ಸಾಧಿಸಿಕೊಂಡಿದ್ದಾನೋ ಆತನಿಗೆ ಮನಸ್ಸಿನಲ್ಲಿ ಆ ಡೋಲಾಮಯ ಇಲ್ಲ, ಚಂಚಲತೆ ಇಲ್ಲ. ಚಂಚಲತೆಯೇ ನಮ್ಮಲ್ಲಿರುವಂಥ ಅಶಾಂತಿಗೆ ಕಾರಣ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಯಾರು ಇಂಥದ್ದೇ ನಾನು ಮಾಡ್ತೇನೆ ಅಂತ ಹೇಳಿದವನಿಗೆ ಅವನಿಗೆ ಯಾವತ್ತೂ ಸಮಾಧಾನದಿಂದ ಇರ್ತಾನೆ, ಅವನಿಗೆ ಅಶಾಂತಿ ಅಂತ ಹೇಳುವಂಥದ್ದು ಇಲ್ಲ. ಮಾನಸಿಕ ಶಾಂತಿ ಇಲ್ಲ ಅಂತ ಹೇಳುವವನಿಗೆ ಅಂಥವನಿಗೆ ಸುಖ ಅಂತ ಹೇಳುವಂಥದ್ದೇ ಇಲ್ಲ. ಅಯ್ಯೋ ಅದು ಹಾಗೆ ಆಯಿತು, ಇದು ಹೀಗಾಯಿತು, ಏನೋ ಒಂದು ಗೊಂದಲದಲ್ಲಿರುವಂಥದ್ದು. ಅವನಿಗೆ ಆಗ ಸುಖ ಅಂತ ಹೇಳುವಂಥದ್ದು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ಏನಾದರೂ ಇದ್ದರೂ ಸುಖ ಇಲ್ಲ, ಇಲ್ಲದಿದ್ದರೂ ಸುಖ ಅಂತೂ ಇಲ್ಲವೇ ಇಲ್ಲ. ಇಂತಹ ಸ್ಥಿತಿಯನ್ನು ಆತ ಸಪ್ತಾನೆ. ಹಾಗಾಗಿ ಯಾರು ಏಕಾಗ್ರತೆಯನ್ನು ಸಾಧಿಸಿದ್ದಾರೋ ಆಗ ಬಹಳ ಮಹತ್ತರವಾದಂತಹ ಪ್ರಯೋಜನವೆಂದರೆ ಆತನ ಆ ಸುಪ್ತ ಮನಸ್ಸು ಅಂತೇಳುವಂಥದ್ದು ಅದು ಜಾಗೃತಗೊಳ್ತದೆ. ಇದರಿಂದ ಬಹಳಷ್ಟು ನಾವು ಪ್ರಯೋಜನವನ್ನು ಪಡ್ಕೊಳ್ಬೋದು. ಸುಪ್ತ ಮನಸ್ಸು ಅಂದರೆ ನಾವು ಸಿಕ್ಸ್ ಸೆನ್ಸ್ ಅಂತ ಹೇಳ್ತೇವೆ, ಆರನೇ ಒಂದು ಇಂದ್ರಿಯ ಅಂತೇಳಿ. ಯಾವನೋ ಒಬ್ಬ ನಾವು ಒಂದು ಹೋಗುವಂಥ ಬಸ್ಸಿಗೋ ರೈಲಿಗೋ ವಿಮಾನಕ್ಕೋ ನಾವು ಮೊದಲೇ ಮುಂಗಡ ಬುಕ್ಕಿಂಗ್ ಮಾಡಿರ್ತೇವೆ. ಆಗ ನಾವು ಯಾವುದೋ ಒಂದು ರೀತಿಯಲ್ಲಿ ಅಯ್ಯೋ ಇವತ್ತು ನಾನು ಹೋಗುವುದಿಲ್ಲಪ್ಪ, ನನಗೇನು ಹೋಗುವುದು ಬೇಡ ಅಂತ ಅನ್ನಿಸ್ತದೆ ಅಂತೇಳಿ ಹಣ ಹೋದರೂ ಚಿಂತೆ ಇಲ್ಲ ಅಂತ ಆತ ಹೋಗಿರುವುದಿಲ್ಲ. ಆದರೆ ಅವನು ಹೋಗಬೇಕಾದಂಥ ಬಸ್ಸೋ ವಾಹನವೋ ಅದು ಅಪಘಾತಕ್ಕೆ ಒಳಗಾಗಿ ನೂರಾರು ಜನರು ಸತ್ತಿರ್ತಾರೆ. ಆಗ ಇವನೆನಿಸ್ತಾನೆ ನಾನು ಹೋಗದಿದ್ದದ್ದೇ ಒಳ್ಳೆಯದಾಯಿತು ಅಂತ. ಹಾಗಾದರೆ ಅವನನ್ನು ಎಚ್ಚರಿಸಿದ್ದು ಯಾವುದಂದರೆ ಅವನ ಆರನೆಯ ಇಂದ್ರಿಯ. ಅದು ಏಕಾಗ್ರತೆಯನ್ನು ಸಾಧಿಸಿದಂತಹ ವ್ಯಕ್ತಿಗಳಿಗೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಲೋಕದಲ್ಲಿ ನಾವು ಈ ಇಂದ್ರಿಯಗಳನ್ನು ನಾವು ಸಾಧನೆ ಮಾಡುವುದರಿಂದ
ಅಥವಾ ಅವುಗಳನ್ನು ಅನುಭವಿಸುವುದರಿಂದ ಈ ರೀತಿಯಾದಂತಹ ಬಹಳಷ್ಟು ಬಹಳಷ್ಟು ನಾವು ಪ್ರಯೋಜನೆಯನ್ನು ಪಡೆದುಕೊಳ್ಳಬಹುದು ಹಾಗಾಗಿ ನಾವು ಉಪನಿಷತ್ತಿನ ವಾಕ್ಯದಂತೆ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ನಿಜವಾದಂತ ಆನಂದ ಅಂತ ಹೇಳುವಂತದ್ದು ಲೋಕದ ಸುಖ ದುಃಖಾದಿಗಳಿಂದ ಬೇರೆಯಾದದ್ದು ಎಂಬುದನ್ನು ಪ್ರಾಮಾಣಿಕವಾಗಿ ತಿಳಿದುಕೊಳ್ಳಬೇಕು ಮನುಷ್ಯನಿಗೆ ತುಂಬಾ ಸುಖ ಅಂತ ಹೇಳುವಂತದ್ದುಂಟು ಅಥವಾ ದುಃಖ ಹೇಳುವಂತದ್ದು ಆ ಸುಖ ಆಗಲಿ ದುಃಖ ಆಗಲಿ ಅದು ನಿರಂತರವಾಗಿ ಯಾರ ಜೊತೆಯಲ್ಲೂ ಇರುವುದಿಲ್ಲ ದುಃಖಿಯಾದವನಿಗೆ ಮತ್ತೊಂದು ದಿನ ಸುಖ ಬರಬಹುದು ಸುಖದಲ್ಲೇ ಇದ್ದವನಿಗೆ ದುಃಖ ಅಂತ ಹೇಳುವಂತದ್ದು ಬರಬಹುದು ಅದನ್ನೇ ಆ ಉಪನಿಷತ್ತು ಅಂತ ಹೇಳುವಂತದ್ದು ಹೇಳ್ತದೆ ನಿಜವಾದ ಆನಂದ ಎನ್ನುವುದು ಲೋಕದ ಸುಖ ದುಃಖಾದಿಗಳಿಂದ ಬೇರೆಯಾದುದು ಎಂಬುದನ್ನು ನಾವು ಪ್ರಾಮಾಣಿಕವಾಗಿ ನಮ್ಮ ಮನಸ್ಸಿನಿಂದ ನಾವು ತಿಳಿದುಕೊಳ್ಳಬೇಕು ಆ ಮೂಲಕ ತನ್ನ ವಿಷಯಾಸಕ್ತಿಯನ್ನು ಮೇಲಿನ ಹಂತದ ಕಡೆಗೆ ಕೊಂಡೊಯ್ದಾಗ ಮೇಲಿನಂದ್ರೆ ಈ ಪ್ರಪಂಚದಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಶೂನ್ಯ ಇವೆಲ್ಲವೂ ತಾತ್ಕಾಲಿಕವಾದುದು ಆದ್ದರಿಂದ ಶಾಶ್ವತವಾದಂಥ ಸುಖ ಯಾವುದೆಂದು ಪ್ರಾಮಾಣಿಕವಾಗಿ ಅರಿತುಕೊಂಡು ಆ ಶಾಶ್ವತವಾದಂಥ ಸುಖದ ಕಡೆಗೆ ನಾವು ಗಮನ ಕೊಟ್ಟಾಗ ನಾವು ಅಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಮೇಲಿನ ಹಂತಕ್ಕೆ ನಾವು ಒಯ್ದಾಗ ಏಕಾಗ್ರತೆಯ ಸಾಧನೆಯು ಅದು ಆಗುತ್ತದೆ ಹಾಗಾಗಿ ಇದುವೇ ಏಕಾಗ್ರತೆಯನ್ನು ಅರಿತುಕೊಳ್ಳುವ ಅತ್ಯಂತ ಸುಲಭ ವಿಧಾನ ಅಂದರೆ ಕೊನೆಯದಾಗಿ ಹೇಳುವುದಾದರೆ ಅಭ್ಯಾಸ ಮತ್ತು ವೈರಾಗ್ಯವನ್ನು ನಾವು ಬೆಳೆಸಿಕೊಂಡು ಅಲ್ಲಿ ಸಾಧನೆಯನ್ನು ಮಾಡಿದಾಗ ಈ ಏಕಾಗ್ರತೆಯನ್ನು ನಾವು ಸಾಧಿಸಿಕೊಂಡು ನಾವು ಸುಖಿಗಳಾಗಿ ಮುಂದೆ ಉತ್ಕೃಷ್ಟವಾದಂಥ ಲೋಕವನ್ನು ತಲುಪಲಿಕ್ಕೆ ಅದು ಸಹಕಾರಿ ಆಗುತ್ತದೆ ಎಂಬ ಮಾತನ್ನು ಹೇಳುತ್ತಾ ಈ ಪ್ರವಚನ ಕೇಳಿದಂಥ ಪ್ರತಿಯೊಬ್ಬ ವೀಕ್ಷಕನಿಗೂ ಒಳಿತುಂಟಾಗಲಿ ಎಂಬ ಭಗವಂತನ ಪ್ರಾರ್ಥನೆಯೊಂದಿಗೆ ಇದನ್ನು ಮುಗಿಸ್ತಾ ಇದ್ದೇನೆ ಓಂ ತತ್ಸತ್.